ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಆರ್ಕಿಟೆಕ್ಟ್ಸ್ ಫಾರ್ ಡಿಸೈನ್. ವೀಕ್ಷಕರೇ, ನಾವು ಮಹಾಲಕ್ಷ್ಮಿ ಲೇಔಟ್ನಲ್ಲಿ 30-40 ಸೈಟ್ನಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಇದ್ವಿ. ಇದು ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಇವತ್ತು ಈ ಸೈಟ್ನಲ್ಲಿ ಬಾತ್ರೂಮಲ್ಲಿ ವಾಲ್ಗೆ ಟೈಲ್ಸನ್ನು ಹಾಕ್ತಾ ಇದ್ದೀವಿ. ಈ ಟೈಲ್ಸ್ ವರ್ಕನ್ನು ಮಾಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ, ಬನ್ನಿ. ವಾಲ್ಗೆ ಟೈಲ್ಸನ್ನು ಹಾಕುವುದಕ್ಕಿಂತ ಮುಂಚೆ ಆ ವಾಲ್ ಸ್ಟ್ರೈಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ವಾಲ್ಗೆ ಪ್ಲಾಸ್ಟಿಂಗನ್ನು ಮಾಡುವಾಗ ರಫ್ ಸರ್ಫೇಸನ್ನು ಮಾಡಬೇಕಾಗುತ್ತೆ. ರಫ್ ಸರ್ಫೇಸನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಟೈಲ್ ಮತ್ತು ವಾಲ್ಗೆ ಬಾಂಡಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ಪ್ಲಾಸ್ಟಿಂಗನ್ನು ಮಾಡುವ ಸಮಯದಲ್ಲೇ ನಾವು ಈ ರೀತಿ ರಫ್ ಸರ್ಫೇಸನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ಮುಖ್ಯವಾದಂಥ ಅಂಶ ಏನು ಅಂತ ಹೇಳಿದ್ರೆ, ನಾವು ವಾಲ್ಗೆ ಟೈಲ್ಸನ್ನು ಹಾಕುವುದಕ್ಕಿಂತ ಮುಂಚೆ ವಾಲ್ ಎಷ್ಟು ಹೈಟ್ ಇದೆ, ಹಾಗೆಯೇ ನಾವು ತಂದಿರತಕ್ಕಂಥ ಟೈಲ್ಸ್ ಸೈಜ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ನಾವಿಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಟೈಲ್ಸ್ 2 feet ಹೈಟ್ ಇದೆ, ಹಾಗೆಯೇ ಲೆಂತ್ 47 inches ಇದೆ. ವಾಲ್ಗೆ ಟೈಲ್ಸನ್ನು ಹಾಕುವಾಗ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಹಾಗೆಯೇ ಕೆಳಗಡೆ ಹಾಕುವಾಗ 5 mm ಗ್ಯಾಪನ್ನು ಬಿಡಬೇಕಾಗುತ್ತೆ. ಈ ಗ್ಯಾಪನ್ನು ಏನಕ್ಕೆ ಬಿಡ್ತೀವಿ ಅಂತ ಹೇಳಿದ್ರೆ, ನಾವು ಫ್ಲೋರ್ಗೆ ಟೈಲ್ಸನ್ನು ಹಾಕುವುದರಿಂದ ಆ ಟೈಲ್ಸ್ಗಾಗಿ ನಾವು 5 mm ಗ್ಯಾಪನ್ನು ಬಿಡಬೇಕಾಗುತ್ತೆ. ಈ ರೀತಿ 5 mm ಗ್ಯಾಪನ್ನು ಬಿಟ್ಟು ಆದಮೇಲೆ ಅಲ್ಲಿಂದ 2 feet ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ವಾಲ್ನಲ್ಲಿ. ನಾವಿವಾಗ ವಾಲ್ನಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಟೇಪ್ ಯೂಸ್ ಮಾಡಿಕೊಂಡು. ಇವಾಗ ಇದೇ ಲೆವೆಲ್ನ ಇನ್ನೊಂದು ಕಡೆ ವಾಲ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಟ್ಯೂಬ್ ಲೆವೆಲನ್ನು ಯೂಸ್ ಮಾಡ್ಕೊಳ್ತಿದ್ದೀವಿ. ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ನಾವು 2 feet ಏನು ಮಾರ್ಕ್ ಮಾಡ್ಕೊಂಡ್ವಿ, ಅಲ್ಲಿಂದ ಇವಾಗ ರೈಟ್ ಸೈಡ್ಗೆ ಪಾಯಿಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಟ್ರಾನ್ಸ್ಫರ್ ಮಾಡಿ ಆದಮೇಲೆ ಅಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಎರಡೂ ಮಾರ್ಕ್ಗೆ ನಾವು ಲೈನ್ ಡೋರಿಯನ್ನು ಹಿಡ್ಕೊಂಡು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇದು ನಮಗೆ ಟೈಲ್ಸ್ ಬರ್ತಕ್ಕಂಥ ಪ್ಲೇಸ್ ಆಗಿರುತ್ತೆ. ಅದೇ ರೀತಿ ವರ್ಟಿಕಲ್ಗೂ ಕೂಡ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. 47 inches ನಾವು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ತನಕ ಒಂದೇ ಲೆವೆಲನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಮೇಲೆ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಮಟ್ಗೋಲನ್ನು ಯೂಸ್ ಮಾಡಿಕೊಂಡು ನಾವು ಮೇಲಿರ್ತಕ್ಕಂಥ ಪಾಯಿಂಟನ್ನು ಕೆಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀವಿ. ಈ ಮಟ್ಗೋಲ್ ಸ್ಟ್ರೈಟಾಗಿ ಇರೋದಕ್ಕೆ ಪ್ಲಂಬವನ್ನು ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅವಾಗ ನಮಗೆ ನಾವು ಮಾಡ್ತಕ್ಕಂಥ ಲೈನ್ ಬೆಂಡ್ ಆಗೋದಿಲ್ಲ. ಈ ರೀತಿ ಮಾರ್ಕ್ ಮಾಡಿ ಆದಮೇಲೆ ನಾವು ಟೈಲ್ಸನ್ನು ಪ್ಲೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಟೈಲ್ಸ್ ಕೆಳಗಡೆ 5 mm ಗ್ಯಾಪನ್ನು ಬಿಟ್ಟಿದ್ವಿ. ಟೈಲ್ಸ್ನ ಪೀಸನ್ನು ಇಟ್ಟಿದ್ದೀವಿ ಆ 5 mm ಗ್ಯಾಪ್ ಮೇಂಟೈನ್ ಆಗೋದಕ್ಕೆ. ಟೈಲ್ ಮತ್ತು ವಾಲ್ಗೆ ಬಾಂಡಿಂಗ್ ಬರೋದಕ್ಕೆ ನಾವು ಟೈಲ್ಸ್ನ ಹಿಂದೆ ಸಿಮೆಂಟ್ ಪೇಸ್ಟನ್ನು ಅಪ್ಲೈ ಮಾಡ್ತೀವಿ. ನಾವಿಲ್ಲಿ ಅಲ್ಟ್ರಾಟೆಕ್ ಸಿಮೆಂಟನ್ನು ಯೂಸ್ ಮಾಡ್ತಾ ಇದ್ದೀವಿ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಸಿಮೆಂಟ್ ಪೇಸ್ಟನ್ನು ರೆಡಿ ಮಾಡಿಕೊಂಡು ಆ ಟೈಲ್ ಹಿಂದೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಈ ರೀತಿ ಅಪ್ಲೈ ಮಾಡಿ ಆದಮೇಲೆ ನಾವು ವಾಲ್ಗೆ ಟೈಲ್ಸನ್ನು ಹಾಕಬೇಕಾಗುತ್ತೆ. ಟೈಲ್ಸನ್ನು ಹೀಗೆ ಹಾಕಿ ಆದಮೇಲೆ ಕಾಂಪ್ಯಾಕ್ಟನ್ನು ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾದರೂ ಏರ್ ಗ್ಯಾಪ್ ಇದ್ರೆ ಕಾಂಪ್ಯಾಕ್ಟನ್ನು ಮಾಡಿದಾಗ ಆ ಗ್ಯಾಪ್ಗಳು ಕ್ಲೋಸ್ ಆಗುತ್ತೆ. ಇದೇ ರೀತಿ ನಾವು ಟೈಲ್ಸ್ಗಳನ್ನ ಪ್ಲೇಸ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಟೈಲನ್ನು ಇದ್ರ ಮೇಲೆ ಪ್ಲೇಸ್ ಮಾಡಿದಾಗ ಇಲ್ಲಿ ಏನನ್ನ ಗಮನಿಸಬೇಕು ಅಂತ ಹೇಳಿದ್ರೆ, ನಮ್ಮ ಟೈಲಲ್ಲಿ ಏನಾದರೂ ಬೆಂಡ್ ಇದ್ರೆ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಎರಡು ಟೈಲನ್ನು ಒಂದೇ ಲೆವೆಲ್ಗೆ ಹಾಕಿ ಆದಮೇಲೆ ನಾವು ಕೈಯಿಂದ ಚೆಕ್ ಮಾಡಬೇಕು, ಆ ಎರಡು ಟೈಲ್ನ ಮಧ್ಯೆ ಗ್ಯಾಪ್ ಏನು ಬರುತ್ತೆ, ಅಲ್ಲೇನಾದರೂ ವೇರಿಯೇಷನ್ ಇದ್ರೆ ನಮಗೆ ಅದು ಗೊತ್ತಾಗುತ್ತೆ. ಆ ವೇರಿಯೇಷನ್ ಬಂತು ಅಂದರೆ ಟೈಲ್ ಬೆಂಡ್ ಆಗಿದೆ ಅಂತ ಅರ್ಥ. ನಾವಿಲ್ಲಿ ಚೆಕ್ ಮಾಡಿದಾಗ ಯಾವುದೇ ಬೆಂಡ್ ಕೂಡ ಕಾಣಿಸ್ಲಿಲ್ಲ. ಇದಿಷ್ಟು ಈ ವಿಡಿಯೋದ ಮಾಹಿತಿ ವೀಕ್ಷಕರೇ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟಲ್ಲೂ ಕೂಡ ತಿಳಿಸ್ಬೋದು. ಡಿಸೈನ್ ಪ್ಲಸ್ ಕನ್ಸ್ಟ್ರಕ್ಷನನ್ನು ಮೈಸೂರು ಅಥವಾ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.